ಜುಲೈ 7ರಂದು ನೇಕಾರರಿಂದ ಜವಳಿ ಸಚಿವರ ಮನೆ ಮುಂದೆ ಧರಣಿ. ವೃತ್ತಿಪರ ನೇಕಾರರ ಬೃಹತ್ ಸಭೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ನಗರದ ಜಿಎಲ್ಬಿಸಿ ಗಣೇಶನ ಗುಡಿಯಲ್ಲಿ ಜರುಗಿತು. ಈ ಸಭೆಯಲ್ಲಿ ನೇಕಾರರ ಹಕ್ಕೊತ್ತಾಯಗಳ ಈಡೇರಿಕೆಗಾಗಿ ಜುಲೈ 7ರಂದು ಜವಳಿ ಸಚಿವರ ನಿವಾಸದ ಮುಂದೆ ಧರಣಿ ನಡೆಸಲು ಮಹತ್ವದ ನಿರ್ಣಯ ತೆಗೆದುಕೊಳ್ಳಲಾಯಿತು. ಅಂದು ಬೆಳಗ್ಗೆ 9:15ಕ್ಕೆ ಹುಬ್ಬಳ್ಳಿಯ ಚನ್ನಮಾರುತದಿಂದ ಪಾದಯಾತ್ರೆಯ ಮೂಲಕ ಜವಳಿ ಸಚಿವರ ನಿವಾಸದ ಮುಂದೆ ಧರಣಿ ನಡೆಸಲು ಎಲ್ಲಾ ನೇಕಾರರು ಒಕ್ಕೂರಿಲ್ಲಿನ ಸಮ್ಮತಿ ಸೂಚಿಸಿದರು. ಈ ಸಂದರ್ಭದಲ್ಲಿ ನೇಕಾರ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರ್ಕಿ ಮಾತನಾಡಿ, ರಾಜ್ಯದಲ್ಲಿ ನೇಕಾರರ 36ನೇ ಆತ್ಮಹತ್ಯೆ ನಡೆದಿದೆ. ಅದರಲ್ಲೂ ಶೇಕಡ 25ರಷ್ಟು ನೇಕಾರರು ವೃತ್ತಿಯನ್ನ ಬಿಟ್ಟು ಗುಳೆ ಹೋಗುತ್ತಿದ್ದು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಅನೇಕ ಫಲಾನುಭವಿಗಳಿಗೆ ಸಾಲ ಮನ್ನಾ ಯೋಜನೆ ಸಿಗದೆ ಬರೀ ಬಡ್ಡಿ ಭರಿಸುವ ಕೆಲಸ ನಡೆದಿದೆ. ನೇಕಾರ ರಾಜ್ಯ ಸೇವಾ ಸಂಘವು ಇಲ್ಲಿಯವರೆಗೆ 1230ಕ್ಕಿಂತಲೂ ಅಧಿಕ ಮನವಿಗಳನ್ನು ಹೋರಾಟಗಳ ಮೂಲಕ ಸಲ್ಲಿಸಿದ್ರೂ ಕೂಡ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಹಿಂದೇಟು ಹಾಕುತ್ತಿರುವುದು ಸರಿಯಲ್ಲ. ವಿದ್ಯುತ್ ಮಿನಿಮಮ್ ಚಾರ್ಜ್ ಮತ್ತು ಹೆಚ್ಚಿನ ಭದ್ರತಾ ಠೇವಣಿ ತುಂಬುವ ಸರ್ಕಾರದ ಕ್ರಮವು ನೇಕಾರರ ಬದುಕಿನ ಮೇಲೆ ಬರೆ ಎಳೆದಂತಾಗಿದೆ ಎಂದರು. ಕಳೆದ 2 ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜ್ಯದ ನೇಕಾರರ ಕುರಿತು ಜವಳಿ ಸಚಿವರು ಜವಾಬ್ದಾರಿಯಿಂದ ಒಂದು ಸಭೆಯನ್ನ ನಡೆಸಿರುವುದಿಲ್ಲ ಹಾಗೂ ಜೂನ್ 5ರಂದು ನಡೆದ ನೇಕಾರ ಸಮಾವೇಶಕ್ಕೆ ಸಿಎಂ ಹಾಗೂ ಸಚಿವರು ಯಾರೊಬ್ಬರು ಬಾರದೆ ನೇಕಾರರ ಬಗ್ಗೆ ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ. ಇದು ನೇಕಾರರಿಗೆ ಮಾಡಿದ ಅನ್ಯಾಯವಾಗಿದೆ. ಈ ಮೂಲಕ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ತೆರೆಮರೆಯಲ್ಲಿ ನಡೆಯುತ್ತಿದೆ. ಕಾರಣ, ಜವಳಿ ಸಚಿವರ ಮನೆ ಮುಂದೆ ಧರಣಿ ಮಾಡಿ ಸರ್ಕಾರದ ನಡೆಯನ್ನ ಪ್ರಶ್ನಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನೇಕಾರರಾದ ರಾಜೇಂದ್ರ ಮಿರ್ಜಿ, ಆನಂದ ಜಗ್ದಾ, ಬಸವರಾಜ ಮನ್ಮಿ, ರವಿ ಅಮ್ಮನಕಿ, ಮಲ್ಲಪ್ಪ ಸೂರ್ಗಾಮಿ, ದಾನಪ್ಪ ತುಂಗಳ ಸೇರಿದಂತೆ ಅನೇಕ ನೇಕಾರರು ಇದ್ರು. ಮೆಸ್ಕಾಂ ಅಂತ ಹೇಳಿದ ಆಮೇಲೆ ಜಸ್ಕಾಂ ಇವು ಏನ್ ನಾಲ್ಕು ಹೇಳೋದು, ಇವಕ್ಕೆಲ್ಲರಿಗೂ ಮೌಖಿಕವಾಗಿ ಸರ್ಕಾರದಿಂದ ಇಂಧನ ಸಚಿವರ ಕಡೆಯಿಂದ ಆದೇಶ ಬರ್ತದೆ. 4-5 ದಿವಸದಿಂದ ನಾವು ಕೂಡ ಇಂಧನ ಸಚಿವರಿಗೆ ಮಾತಾಡಿದ್ರು. ಅದಾದ ಮರು ದಿವಸ ಶಾಸಕರು ಕೂಡ ಮಾತಾಡಿದ್ರು. ಶಾಸಕರು ಅಂದ್ರೆ ನೀವು ಇಟ್ಟೆಲ್ಲ ಮಂದಿ ಕೂಡಿ ಯಾಕೆ ಬಂದ್ರಿ ಏನು ಅವರು ಅಂತ ಬಂದ್ರು. ಸಮಸ್ಯೆ ಎಲ್ಲಾರು ಇರ್ತಿ, ನಾವೆಲ್ಲರೂ ನಿಮ್ ನೋಡಿ ಮಾತಾಡಿಸಲಾಗಿ ಬಂದಿರುತ್ತೆ. ನೇಕಾರರು ಎಲ್ಲ ಹೇಳಿದ್ರೆ ಸ್ವಯಂ ಪ್ರಯತ್ನ ಬಂದಿದ್ರು. ನಾವು ಯಾರು ಇದ್ರಾಗ ಏನು ಒತ್ತಾಯ ಇಲ್ಲ ಅಂತ ಮತ್ತೆ ಚರ್ಚೆ ಮಾಡಿದ್ವಿ. ಅವ್ರ ಗಮನಕ್ಕೂ ಬಂದ ಮೇಲೆ ಅದು ಗಂಭೀರ ಆಗ್ತದೆ. ಕಾಯ್ಕಿಸಿದ ನೇಕಾರರಿಗೆ ಯಾರು ಎಂ ಪಿ ಲೈನ್ ಇದ್ದವರು ಯಾರು ಈ 3-4 ತಿಂಗಳ ತನಕ ಹೆಚ್ಚಿನ ಭದ್ರತಾ ಠೇವಣಿ ಕಟ್ಟಬೇಕಾಗಿಲ್ಲ, ಎಕ್ಸ್ಟ್ರಾ ಡೆಪಾಸಿಟ್ ಕಟ್ಟಬೇಕಾಗಿಲ್ಲ, ಅವ್ರು ಕಟ್ಟಿಸ್ಕೊಳ್ಳಾಗಿಲ್ಲ ಅಂತೇಳಿ ಅವರು ಹೇಳ್ಯಾರ. ಇದು ಒಂದು ಕ್ಲಿಯರ್. ಇವತ್ತಿನ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಮಾವೇಶಕ್ಕೆ ಯಾವುದೇ ರಾಜಕೀಯ ಪಕ್ಷದವರು ಅಥವಾ ಸರ್ಕಾರದವರು ಯಾರು ಬಂದು ಅವ್ರು ಭಾಗವಹಿಸಲಿಲ್ಲ, ನಮ್ಮ ಮನವಿ ತಗೊಳ್ಳಿಲ್ಲ. ಅಂದಮೇಲೆ ಸಮಾವೇಶ ಯಾಕೆ ಮಾಡಿದ್ರು ಇವತ್ತು ಸರ್ಕಾರ ಮುಟ್ಟಿಸ್ಬೇಕಾಗಿತ್ತು. ಮುಟ್ಟಿಸೋದು ಹೆಂಗಪ್ಪ ಅಂತಂದ್ರೆ, ನಾವೇನು ಹೇಳಿದ್ವಿ ಜವಳಿ ಸಚಿವರಿಗೆ, ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಜೊತೆ ರಾಜ್ಯದ ನೇಕಾರ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಒಂದು ಸಭೆ ಕರೆಸ್ರಿ ಅಂತ ಹೇಳಿ 2 ವರ್ಷ ಅಂತ ಅವ್ರು ಇನ್ನೂ ತಗ ತಿಳಿಯಾಗಿ ತಗೊಳ್ಳಿ. ಅದಕ್ಕೆ ಈಗ ಒಂದು ಏನ್ ನಾವು ಮಾಡ್ಬೇಕಾಗಿತ್ತು, ಗಟ್ಟಿಯಾಗಿ ಮೂಗು ಹಿಡಿದ್ರೆ ಅಷ್ಟೇ ಬಾಯಿ ತೆಗಿತೈತಿ, ಹೌದಲ್ರಿ?